ಏನ್ ಆಗಿದೆ ಅಂದ್ರೆ ನಮ್ ಬಹಳ ಖುಷಿ ಅನಿಸ್ತಾ ಇದೆ ವೇಣು ಕರ್ನಾಟಕ ಅಂತ ಹೇಳ್ಕರೆ ಒಂದು ಹೊಸ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು ನಮಗೆ ಏನಪ್ಪ ಅಂದ್ರೆ ಈ ಹೊಸ ಪತ್ರಿಕೆ ಬಿಡುಗಡೆ ಆದದ್ದು ಅತ್ಯಂತ ಸಂತೋಷ ಯಾಕಂದ್ರೆ ಪತ್ರಿಕೆಗಳು ಸಾರ್ವಜನಿಕ ಮತ್ತು ಸರ್ಕಾರದ ನಡುವೆ ಸೇತುವೆಗಳು ಇದ್ದಂತೆ ಆದ್ದರಿಂದ ವೇಣು ಕರ್ನಾಟಕ ಪತ್ರಿಕೆಯು ಸಾರ್ವಜನಿಕರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವರಲ್ಲಿ ಹೆಚ್ಚಿನ ಪಾತ್ರ ವಹಿಸಲಿ ಈ ಭಾಗದಲ್ಲಿ ಇದೊಂದು ಹೆಮ್ಮರವಾಗಿ ಬೆಳೆಯಲಿ ಅಂತ ಹೇಳಿಕೆ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ ಈ ಚುನಾವಣೆಯಲ್ಲಿ ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಇಲ್ಲಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸುವುದು ಅವಶ್ಯಕತೆ ಇದೆ ಆದ್ದರಿಂದ ನಾವು ಇವತ್ತು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪಂದಿಸಿದ್ದೀವಿ ನಮ್ಮ ಹಿರಿಯರಾದ ಹಂದಿಗುಂದ ಅವರು ನಾವು ಉಟಿಗೆಯವರು ಎಲ್ಲ ಸೇರಿಕೊಂಡ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ನಾನು ನಿಲ್ಲಿಸಿದರು ನನಗೇನು ಖುಷಿ ಅನಿಸಿದಪ್ಪ ಅಂದರೆ ಚುನಾವಣೆ ನಿಂತವರು 10 ಕೋಟಿ 15 ಕೋಟಿ 20 ಕೋಟಿ ಹಣವನ್ನು ಖರ್ಚು ಮಾಡಬೇಕು ಆದರೆ ನನ್ನ ಕ್ಷೇತ್ರದ ಜನರು ತಾವೇ ತಮ್ಮ ಕೈಯಿಂದ ಹಣವನ್ನು ಹಾಕಿ ನೀವೇನೂ ರೊಕ್ಕ ಕೊಡಬೇಡ್ರಿ ನಮಗೆ ನೀವು ಕೈ ಮುಕ್ಕೊಂಡು ತಿರುಗಾಡ್ರಿ ಅಂತೇಳಿ ನನ್ನ ಚುನಾವಣೆ ನಿಲ್ಲಿಸಿದ್ದು ಭಾಳ ಸಂತೋಷ ನಮ್ಮ ಪ್ರಚಾರ ಸಮಿತಿಯವರು ಸಹಿತ ನನ್ನ ಅಭಿಮಾನಿಗಳು ತಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡು ತಮ್ಮ ಗಾಡಿಗೆ ತಾವ ಎಣ್ಣೆ ಹಾಕೊಂಡು ಈ ಸುಡು ಬಿಸಿಲಿನಲ್ಲಿ ಸಾಯಂಕಾಲ ರಾತ್ರಿ 11 ಗಂಟೆವರೆಗೆ ನನ್ನ ಜೊತೆಗೆ ತಿರುಗಾಡ್ತಿದ್ದಾರೆ ಇದು ಅವರ ಅಭಿಮಾನವನ್ನು ಎತ್ತಿ ತೋರಿಸ್ತದೆ ಬಹುತೇಕ ಜನರು ಇಲ್ಲಿ ಬದಲಾವಣೆ ಬಯಸಿದ್ದಾರೆ ಈ ಸರ್ತೆ ಬದಲಾವಣೆ ಆಗ್ತದೆ ಅಂತ ನಮಗೆ ಖಚಿತವಾಗಿದೆ ನಾವು ಮತ್ತು ನಮ್ಮ ಮಾವನ ಹಂದಗುಂದ ಅವರು ನಾವು ಅರ್ಜಿ ಕೊಟ್ಟಿದ್ವಿ ನಮಗೆ ಟಿಕೆಟ್ ಕೊಡೋದು ಹೇಳಿದ್ವಿ ನಾವು ಇಬ್ಬರಲ್ಲಿ ಒಬ್ಬರು ಕೊಡ್ರಿ ನಾವು ಒಟ್ಟು ಗೆದ್ದು ಬರ್ತೀವಿ ಅಂತ ಹೇಳಿದ್ವಿ ಆದರೆ ಜಾರಕಿಹೊಳಿ ಸಹೋದ್ರ ಕುತಂತ್ರ ಜಾರಕಿಹೊಳಿ ಅವ್ರದ್ದು ಏನೈತಿ ಅವ್ರದ್ದೊಂದು ರಾಜಕೀಯ ಗತ್ತು ಬೇರೆ ಅದು ಯಾವ ಸರ್ಕಾರ ಬಂದರೂ ಒಬ್ಬ ಮಂತ್ರಿ ಇರಬೇಕು ಎಮ್ ಎಲ್ ಎಗಳನ್ನ ಮನೆ ಬಿಟ್ಟು ಹೋಗಬಾರ್ದು ಹೇಳ್ಕೆ ಅವ್ರು ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಅನುಕೂಲ ಆಗಲತ್ತೇಳಿ ಯಮಕನ್ ಮಡಿಯಲ್ಲಿ ಅಲ್ಲಿ ಡೆಮಿ ಕ್ಯಾಂಡಿಡೇಟ್ ಕೊಡಿಸಿದ್ರು ಇಲ್ಲೇ ಬಾಲಚಂದ್ರ ಜಾರಕಿಹೊಳಿ ಬೀಳ್ತಾನು ಗಡದವ್ರಿಗೆ ಹಂದಗುಂದವ್ರಿಗೆ ಟಿಕೆಟ್ ಕೊಟ್ರ ಅಂತೇಳಿ ಗೊತ್ತಾಗಿ ಇಲ್ಲಿ ಇವ್ರು ಏನು ಮಾಡಿರಂದ್ರೆ ಕಳೆದ ಸಲ ಅತ್ಯಂತ ಕಡಿಮೆ ಮತ ತೊಗೊಂಡಿದ್ರು ದಳವಾಯಿ ಅವರು ಅನ್ನೋರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ ಒಟ್ಟು ಜಾರಕಿಹೊಳಿ ಕೂತದಂತ ಟಿಕೆಟ್ ತಪ್ಪಿದೆ ಅಂತ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಅರಮನೆ ಕ್ಷೇತ್ರದ ಮತದಾರಿಗೆ ನಾವು ಹೇಳ್ತೀವಿ ಇದು ಲಂಚ ಮುಕ್ತ ಆಡಳಿತ ನಾವು ನಡೆಸ್ತೀವಿ ಕಚೇರಿಗಳಲ್ಲಿ ಯಾವುದೇ ಲಂಚ್ ಇಲ್ಲದೆ ಕೆಲಸ ಆಗುವಂಗೆ ಮಾಡಿಸ್ತೀವಿ ನೀವು ನಮ್ಗೆ ಮತ ಹಾಕಿ ಕೊಡ್ರಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ 40%